ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡ್ಗೆ ಇವತ್ತಿನ ದಿನ ಸಿಂಪಲ್ ಆಗಿ ಯಾರು ಬೇಕಾದರೂ ಮನೆಯಲ್ಲಿ ಈ ಥರ ಸ್ಪಾಂಜಿ ಕೇಕನ್ನು ಮಾಡ್ಕೋಬೋದು ತುಂಬಾ ಸುಲಭವಾಗಿ ಯಾವುದೇ ರೀತಿ ಓವನ್ ಇಲ್ಲದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡಿ ಮೈದಾ ಹಿಟ್ಟು ಒಂದು ಕಪ್ ಆಗೋಷ್ಟು ಹಾಗೆಯೇ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಒಂದೆರಡು ಮೊಟ್ಟೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಡೈರೆಕ್ಟಾಗಿ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಮಿಕ್ಸರ್ ಜಾರ್ಗೆ ಮೊಟ್ಟೆ ಹಾಕ್ಕೊಂಡು ಇದನ್ನು ನೋಡಿ ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು ಮೊಟ್ಟೆ ಬಳಸಲ್ಲ ಅಂತ ಅಂದರೆ ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಹಾಕೋಬೇಕು ಇದ್ರ ಬದಲಿಗೆ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೊಟ್ಟೆನ ಇದ್ರ ಜೊತೆಗೆ ನೋಡಿ ಸಕ್ಕರೆ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಇದೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಬೇಕು ಹಾಗೆ ಮುಕ್ಕಾಲು ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಬಬಲ್ಸ್ ಬರ್ಬೇಕು ಆ ತರ ನೀವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸರ್ ಜಾರ್ನಲ್ಲಿ ಇವಾಗ ಇದಕ್ಕೆ ನೋಡಿ ನಾವೇನು ಮೈದಾ ಹಿಟ್ಟು ಇಟ್ಕೊಂಡಿದ್ವಲ್ಲ ಒಂದು ಕಪ್ ಆಗೋಷ್ಟು ಅದನ್ನು ಕೂಡ ಜರಡಿ ಹಿಡಿದು ಹಾಕೊಳ್ತಾ ಇದ್ದೀನಿ ಜರಡಿ ಹಿಡ್ದೆ ತಗೊಳ್ಳಿ ಯಾಕಂದ್ರೆ ಮೈದಾ ಹಿಟ್ಟಲ್ಲಿ ಏನಾದರೂ ಇದ್ರೆ ಅದು ಬೀಳಬಾರ್ದು ಅಂತ ಕಾರಣಕ್ಕೆ ನೀವು ಮೊದಲೇ ಜರಡಿ ಹಿಡಿ ಹಿಡಿದು ಇಟ್ಕೊಂಡು ಕೂಡ ನೀವು ಹಾಕೋಬಹುದು ನೋಡಿ ಜರಡಿ ಹಿಡ್ದು ಅದನ್ನು ಕೂಡ ಹಾಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಇದಕ್ಕೇನೆ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ನಾನು ತಗೊಂಡಂಥ ಮೈದಾ ಹಿಟ್ಟು ಸಕ್ಕರೆ ಅಳತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಬೇಕಾಗತ್ತೆ ಹಾಗೇನೆ ಇದ್ರ ಜೊತೆನೆ ನೋಡಿ ನಾನಿಲ್ಲಿ ಒನ್ ಫೋರ್ತ್ ಆಗುವಷ್ಟು ಅಂದರೆ ಕಾಲ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಸೋಡಾ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಏನು ಅಂತ ಕರಿತೀವಿ ನೀವು ಅಡುಗೆ ಮನೇಲಿ ಬಳಸುವಂಥದ್ದು ಅದನ್ನು ಹಾಕೊಂಡು ಇದನ್ನು ಕೂಡ ನುಣ್ಣಿಗೆ ರುಬ್ಕೋಬೇಕು ಇವಾಗ ನೋಡಿ ಇದನ್ನು ಡೈರೆಕ್ಟಾಗಿ ನಾನು ಆಲ್ರೆಡಿ ಕೇಕ್ ಟಿನ್ ಅನ್ನು ರೆಡಿ ಇಟ್ಕೊಂಡಿದ್ದೀನಿ ನಾಲ್ಕು ಭಾಗಕ್ಕೆ ಬಟರ್ ಪೇಪರ್ ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಳ್ಳಿ ಈ ಕೇಕ್ ಟಿನ್ಗೆ ಆಮೇಲೆ ಮೈದಾ ಹಿಟ್ಟು ಹಾಕೊಂಡು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡು ನೀವು ಈ ಕೇಕ್ ಬ್ಯಾಟರ್ನ ಹಾಕೋಬಹುದು ಆಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಏನಿದೆ ನೋಡಿ ಮೊದಲಿಗೆ ಅದನ್ನ ರುಬ್ಕೊಂಡು ಆಮೇಲೆ ಹಾಕಿ ಕೂಡ ಕಲಿಸ್ಬೋದು ನಾನಲ್ಲಿ ಮಿಕ್ಸರ್ ಜಾರ್ಗೆನೆ ಅದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಆ ಥರನೂ ಮಾಡ್ಕೋಬಹುದು ಆಮೇಲೆ ಕಲಸಲುಬಹುದು ಒಂದು ಮಿಕ್ಸಿಂಗ್ ಬೋಲ್ಗೆ ರುಬ್ಕೊಂಡಂತ ಪೇಸ್ಟ್ ಹಾಕೊಂಡು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಇವಾಗ ನೋಡಿ ಟ್ಯಾಪ್ ಮಾಡಿಕೊಂಡು ಹದಿನೈದು ನಿಮಿಷ ಫ್ರೀ ಹಿಟ್ ಅಂತ ಒಂದು ಕಡಾಯಿಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈ ಕೇಕ್ ಟೆನ ನಾನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಹೋಲ್ ಕೂಡ ಇರಬಾರ್ದು ಈ ತರ ಲಿಡ್ಗೆ ಹೋಲ್ ಇದ್ರೆ ಅದನ್ನು ಕೂಡ ಟಿಶ್ಯೂ ಇಂದ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸ್ಟೀಮ್ ಒಳಗಡೆ ಹೋಗಬಾರ್ದು ಹಾಗಾಗಿ ಸ್ಟೀಮ್ನಲ್ಲೇ ಈ ಕೇಕ್ ಬೇಕಾಗಬೇಕು ಹಾಗಾಗಿ ಇದನ್ನು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ನೋಡಿ ಕರೆಕ್ಟಾಗಿ ಟೈಮು ಸೆಟ್ ಮಾಡ್ಕೊಳ್ಳಿ ನಲವತ್ತರಿಂದ ನಲವತ್ತೈದು ನಿಮಿಷ ನಡ್ ನಡುವೆ ಚೆಕ್ ಮಾಡ್ಕೊಳ್ತಾ ಇರಬೇಕು ಒಂದು ಸ್ಟಿಕ್ಕಿಂದ ನಾನು ನಡು ನಡುವೆ ಚೆಕ್ ಮಾಡ್ಕೊಳ್ತಾ ಇದ್ದೆ ಇವಾಗ ನೋಡಿ ನಲ್ವತ್ತೈದು ನಿಮಿಷ ಕರೆಕ್ಟಾಗಿ ಆಗಿದೆ ಇವಾಗ ತೆಗಿತಾ ಇದ್ದೀನಿ ನಾನು ಕೇಕನ್ನು ತೆಗೆದು ಪೂರ್ತಿಯಾಗಿ ತಣ್ಣಗೆ ಹಾಕಿಬಿಟ್ಬಿಡ್ಬೇಕು ಬಿಸಿ ಬಿಸಿ ಇರೋವಾಗಲೇ ನೀವೇನಾದರೂ ತೆಗೆದ್ರೆ ಅದರಲ್ಲಿರುವಂಥ ಬಬಲ್ಸ್ ಎಲ್ಲವೂ ಹೋಗಿ ಚೆನ್ನಾಗಿ ಬೇಕಾಗ್ತಿರತ್ತೆ ಅದೇ ಬಿಸಿನಲ್ಲಿ ಇನ್ನೂ ಬೇಕಾಗುತ್ತೆ ಕೇಕು ಅದು ಪೂರ್ತಿ ತಣ್ಣಗಾದ್ಮೇಲೆ ನೀವು ತೆಗಿಬೇಕಾಗತ್ತೆ ನೋಡಿ ಪೂರ್ತಿ ಸ್ವಲ್ಪ ಬಿಸಿ ಇರೋವಾಗಲೇ ತೆಗ್ದೆ ನಾನು ಏನು ತೊಂದರೆ ಎಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನಾನು ಕಟ್ ಮಾಡಿಕೊಂಡೆ ಇವಾಗ ನೋಡಿ ಯಾವ ಥರ ಕೇಕ್ ಬಂದಿದೆ ಕಲರ್ ನೋಡಿ ಯಾವ ರೀತಿ ಆಗಿದೆ ಕಟ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಟೈಮ್ಗೆ ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅನ್ನೋವಾಗ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲ್ ಗಂಟೆ ಮುಂಚೆ ನೀವು ಮಾಡ್ಬಿಟ್ರೆ ಕೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಬಂದು ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಟೀ ಟೈಮ್ ಕೇಕ್ ಅಂತ ಹೇಳ್ಬೋದು ತುಂಬ ಸುಲಭವಾಗಿ ಎಲ್ಲರೂ ಕೂಡ ನೀವು ಮಾಡ್ಬೋದು ಮನೆಯಲ್ಲಿ ಖಂಡಿತ ನೀವು ಕೂಡ ಇದನ್ನು ನೋಡಾದ್ಮೇಲೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿತೌಟ್ ಫೇಲ್ ನಿಮಗೆ ಕೇಕ್ ಬರುತ್ತೆ ಯಾರ್ಯಾರು ಮಾಡ್ತೀರಾ ಖಂಡಿತ ಕಮೆಂಟ್ ಮುಖ ಹತ್ರ ಬರ್ತಿರ್ಸದಾ ಮರಿಬೇಡಿ ಈ ರೆಸಿಪಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋನಾ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು